ವಿಧಾನ ಪರಿಷತ್ತಿಗೆ ಟ್ರೈ ಮಾಡುವವರ ಲೆಕ್ಕ ನೋಡಬೇಕು ಯಾವ ಯಾವ ರೀತಿಯಿಂದ ಟ್ರೈ ಮಾಡ್ತಾರೆ ಅಂತ ನೋಡಬೇಕು ನೀವು ಅಬ್ಬಬ್ಬಾ ಎಲ್ಲ ಐನೂರು ಕೋಟಿ ಸಾವಿರ ಕೋಟಿ ಕೊಟ್ಟು ಬರುವರು ನನಗೆ ಎಲ್ಲೆಲ್ಲಿ ಅವಕಾಶ ಸಿಗ್ತಾರೆ ನಾನು ಹೇಳ್ತೀನಿ ಲೈಂಗಿಕ ಅಲ್ಪಸಂಖ್ಯಾತರನ್ನು ಒಬ್ಬರನ್ನಾದರೂ ರಾಜ್ಯಸಭೆಗೆ ತರಬೇಕು ನಾವು ಎಂ ಎಲ್ ಸಿ ಸೀಟನ್ನು ಕೊಡಬೇಕು ಕೊಡ್ಬೇಕು ಅಂತ ಗಲಾಟೆ ಮಾಡಬೇಕು ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯದವರ ಹಕ್ಕುಗಳಿಗಾಗಿ ಕೆಲಸ ಮಾಡುವ ಸಂಸ್ಥೆ ಒಂದೆಡೆ ದಶಮಾನೋತ್ಸವ ಸಂಭ್ರಮದಲ್ಲಿದೆ ಈ ವೇಳೆ ಭಾರತ ಸಂವಿಧಾನ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ರಾಜಕೀಯ ಪ್ರಾತಿನಿಧ್ಯ ಕುರಿತ ವಿಚಾರ ಸಂಕಿರಣ ಬೆಂಗಳೂರಿನಲ್ಲಿ ನಡೆದಿದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಚಿಂತಕ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಮಾತನಾಡಿ ಸಮಾಜದಿಂದ ನಿರ್ಲಕ್ಷ್ಯಕ್ಕೆ ಒಳಕಾಗಿರುವ ಲಿಂಗತ್ವ ಅಲ್ಪಸಂಖ್ಯಾತರಿಗೂ ಸಾಮಾಜಿಕ ನ್ಯಾಯ ರಾಜಕೀಯ ಅವಕಾಶಗಳು ಸಿಗಬೇಕೆಂದು ಪ್ರತಿಪಾದಿಸಿದರು ಮಾತ್ರವಲ್ಲ ಅದಕ್ಕಾಗಿ ಮೊದಲು ವಿಧಾನ ಪರಿಷತ್ ಹಾಗೂ ರಾಜ್ಯಸಭೆಗಳಲ್ಲಿ ಅವಕಾಶ ಪಡೆದುಕೊಳ್ಳಲು ಹೋರಾಡಿದರು ಎಂದು ಕೊಟ್ಟರು ರಾಜಕೀಯ ಪ್ರಾತಿನಿಧ್ಯ ಬೇಕು ಎಂಬುದು ಪ್ರಜಾಪ್ರಭುತ್ವದಲ್ಲಿ ಬದುಕುತ್ತಿರುವ ನಾವೆಲ್ಲರೂ ಆಶಿಸಬೇಕಾದಂಥ ಒಂದು ವಿಷಯವೇ ಅದರ ಬಗ್ಗೆ ಏನು ಸಂಶಯ ಇಲ್ಲ ಮತ್ತು ಸಂವಿಧಾನ ಎಲ್ಲರಿಗೂ ಎಲ್ಲ ಹಕ್ಕನ್ನು ಕೂಡ ಕೊಟ್ಟಿದೆ ಲೈಂಗಿಕ ಅಲ್ಪಸಂಖ್ಯಾತರ ವಿಷಯದಲ್ಲಿ ಜನಗಳು ಸ್ವಲ್ಪ ಸೆನ್ಸಿಟೈಸ್ ಆಗಿದ್ದಾರೆ ಆಮೇಲೆ ನಾ ಈಗ ನಾನೇ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಹುಟ್ಟಿದವನು ನಾನು ಅರುವತ್ತು ಅರವತ್ತೈದರಲ್ಲಿ ನನ್ನ ಊರಿನಲ್ಲಿ ನಾನು ನೋಡ್ತಾ ಇದ್ದಂಥ ಲೈಂಗಿಕ ಅಲ್ಪಸಂಖ್ಯಾತರು ಮತ್ತು ಈಗ ನಾನು ಈ ಸಭೆಯಲ್ಲಿ ಕುಳಿತು ನಿಮ್ಮನ್ನೆಲ್ಲ ನೋಡುವಾಗ ನನಗಾಗುವ ಅನುಭವಕ್ಕೆ ಸಂಬಂಧವಿಲ್ಲ ತುಂಬ ಮುಂದೆ ಹೋಗ್ಬಿಟ್ಟಿದೆ ಇದು ಬಟ್ ಯು ಮೇಡ್ ಇಟ್ ಅಂದರೆ ಸಾವಿರದ ಎಂಟುನೂರ ಅರವತ್ತೊಂದು ಬರ್ಶೆ ಲಾರ್ಡ್ ಮೆಕಾಲೆ ಐ ಪಿ ಸಿ ತ್ರೀ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಸೆವೆನ್ ಅನ್ನ ಜಾತಿಗೆ ತಂದೆ ಅವನು ಅದು ಸಾವಿರದ ಎಂಟುನೂರ ಅರವತ್ತೊಂದರ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರಂದರೆ ಸುಮಾರು ನೂರ ಅರವತ್ತು ವರ್ಷ ಆಯಿತು ನೂರತ್ತು ವರ್ಷ ಆದ ಮೇಲೆ ಐ ಪಿ ಸಿ ತ್ರೀ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಸೆವೆನ್ ಹಾಗೆಯೇ ಮುಂದುವರಿತಾ ಇದೆ ನಮ್ಮ ಮೋದಿಯವರು ನಮ್ಮ ಅಮಿತ್ ಶಾ ಅವರು ಇಂಡಿಯನೈಸೇಷನ್ ಮತ್ತೆ ಮತ್ತೆಂಥದ್ದು ಭಾರತೀಕರಣ ಏನೆಲ್ಲ ಹೇಳ್ತಾ ಇರ್ತಾರೆ ದಿನ ಭಾಳ ಆಕರ್ಷಕವಾದ ಶಬ್ದಗಳು ನಾವು ಇಂಡಿಯನೈಸ್ ಆಗಬೇಕು ಮತ್ತು ನಮ್ಮ ಎಜುಕೇಷನ್ ಸಿಸ್ಟಮ್ನಲ್ಲಿ ಭಾರತೀಯತೆ ಇಂಡಿಯನ್ ನಾಲೆಡ್ಜ್ ಸಿಸ್ಟಮ್ ಅಂತ ಈಗ ನಮ್ಮ ನ್ಯೂ ಎಜುಕೇಷನ್ ಪಾಲಿಸಿ ಹೇಳ್ತದೆ ಮತ್ತು ಇಂಡಿಯನ್ ನಾಲೆಜ್ ಸಿಸ್ಟಮ್ ಹೇಗಿತ್ತು ಅಂತ ಅರ್ಥ ಮಾಡಿಕೊಳ್ಳೋದಕ್ಕೆ ನಿಮ್ಮ ಹತ್ತಿರನೇ ಇಲ್ಲಿ ಒಂದು ದೊಡ್ಡ ಇನ್ನೂರೈವತ್ತು ಎಕರೆಯ ಒಂದು ವಿಶ್ವವಿದ್ಯಾಲಯ ಬಂದಿದೆ ಅವರು ಮಾಡ್ತಾ ಇರೋದೇನೆಂದರೆ ಇಂಡಿಯನ್ ನೆಸ್ ಅಂದರೆ ಏನು 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 ಅಂತ ಹುಡುಕಾಡ್ತಾ ಇರೋದು ಈ ಇಂಡಿಯನ್ ನೆಸ್ಗಳು ಮೊದಲು ಮಾಡಬೇಕಾದಂಥ ಕೆಲಸ ಏನಂದರೆ ಭಾರತದಲ್ಲಿ ಬ್ರಿಟಿಷರು ತಂದಂಥ ಕಾನೂನುಗಳನ್ನು ರದ್ದುಗೊಳಿಸಿ ಹೊಸದಾದ ಕಾನೂನುಗಳನ್ನು ತಂದಾಗ ಮಾತ್ರ ನಿಮಗೆ ನ್ಯಾಯ ಸಿಗ್ತದೆ ಈಗ ಇರುವುದು ಹೀಗೆ ನಿಮಗೆ ಗೊತ್ತಿದೆ ಎರಡ್ ಸಾವಿರದ ಎಂಟರಲ್ಲಿ ಏನಾಯ್ತು ಅಂತ ಗೊತ್ತಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏನಾಯ್ತು ಅಂತ ಗೊತ್ತಿದೆ ದೀಪಕ್ ಮಿಶ್ರಾ ಇದ್ದಾಗ ಯಾವ ತೀರ್ಮಾನ ಕೊಟ್ಟಿತ್ತು ಅಂತ ಗೊತ್ತಿದೆ ಈಗ ನಾವೆಲ್ಲ ತುಂಬ ಗೌರವದಿಂದ ನೋಡ್ತಾ ಇರುವ ನ್ಯಾಯಾಧೀಶ ನ್ಯಾಯಮೂರ್ತಿ ಚಂದ್ರಚೂಡ್ ಅವರು ಅನೇಕ ಅತ್ಯುತ್ತಮವಾದ ತೀರ್ಮಾನಗಳನ್ನು ಕೊಟ್ಟಿದ್ದಾರೆ ಅವರ ಇತ್ತೀಚೆಗೆ ಅದು ಏನಾಯ್ತು ಅಂತ ನಿಮಗೆ ಗೊತ್ತಿದೆ ಅಂದ್ರೆ ಎಲ್ಲೇ ಒಂದು ಕಡೆ ಟ್ರ್ಯಾಕ್ ತಪ್ತಾ ಇದೆ ಐ ಪಿ ಸಿ ತ್ರೀ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಸೆವೆನ್ನಲ್ಲಿರುವ ಬಿಕ್ಕಟ್ಟುಗಳು ಏನು ದೇಶದ್ರೋಹದ ಕಾನೂನು ಯಾವಾಗ ಅಂದದು ಅದು ಕೊಲೋನಿಯಲ್ ರೂಲ್ ಇವರು ಇಂಡಿಯನೈಸ್ ಮಾಡುವಾಗ ಮೊದಲು ಮಾಡಬೇಕಾದ್ದು ನಮ್ಮ ಪೊಲೀಸರನ್ನು ಇಂಡಿಯನೈಸ್ ಮಾಡೋದು ಮತ್ತು ನಮ್ಮ ಕಾನೂನುಗಳನ್ನು ಇಂಡಿಯನೈಸ್ ಮಾಡೋದು ಮಾಡಲಿಕ್ಕೆ ಸಾಧ್ಯ ಆದರೆ ಯಾಕೆ ನಮ್ಮಲ್ಲಿ ಜಾತಿಯ ಶ್ರೇಣೀಕರಣ ಇದೆ ಲಿಂಗ ತಾರತಮ್ಯ ಇದೆ ಲೈಂಗಿಕ ಹಿಂಸೆಗಳ ಚಿತ್ರ ಇದೆ ನೋಡಿ ಬಾ ಭಾರ ನನ್ನ ಹತ್ರ ಒಂದು ಅಂಕಿಅಂಶ ಇದೆ ಅಂತಾರಾಷ್ಟ್ರೀಯವಾಗಿ ಒಂದು ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್ ಅಂತ ಇದೆ ಇಂಡಿಯಾ ಸ್ಟ್ಯಾಂಡ್ಸ್ ಇನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಟೂ ಔಟ್ ಆಫ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಕಂಟ್ರೀಸ್ ಈ ಜೆಂಡರ್ ಇನ್ಇಕ್ವಾಲಿಟಿ ಇದೆಯಲ್ಲ ಜೆಂಡರ್ ಇನ್ಇಕ್ವಾಲಿಟಿ ಬರೀ ಗಂಡು ಹೆಣ್ಣು ಮಾತ್ರ ಅಲ್ಲ ಟ್ರಾನ್ಸ್ಜೆಂಡರ್ ಕೂಡ ಅದಕ್ಕೆ ಎಲ್ಲ ಹೆಣ್ಣು ಮಗು ಗಂಡು ಮಗು ಕೂಡ ಸೇರ್ತದೆ ಆಮೇಲೆ ಲೈಂಗಿಕ ಹಿಂಸೆ ಅಂತ ನೀವು ಹೇಳೋದಾದರೆ ಅದರಲ್ಲಿ ನಮ್ಮ ಸ್ಥಾನ ಇನ್ನೂ ಕೆಳಗಿದೆ ನೋಡಿ ನೂರ ನಲವತ್ತಾರು ಕಂಟ್ರಿಯಲ್ಲಿ ನಮ್ಮದು ನೂರ ಮೂವತ್ತೈದರಲ್ಲಿ ಇದೆ ಇದು ತುಂಬ ಲಾಂಗ್ ವೇ ಪೊಲಿಟಿಕಲ್ ರೆಪ್ರೆಸೆಂಟೇಟಿವ್ ಇಸ್ ಒನ್ ಒನ್ ಸ್ಟೆಪ್ ಡೆಫಿನೆಟ್ಲಿ ನಾನು ಏನು ಹೇಳ್ತಿದ್ದೀನಿ ಅಂದರೆ ಈಗ ಅವರು ನಮ್ಮ ಮಾಲವಿಕ ಅವರು ತುಂಬ ಚೆನ್ನಾಗಿ ಹೇಳಿದರು ಅಕ್ಕೈ ಪದ್ಮಶಾಲಿ ಅನ್ನೋರು ನಿಂತರೆ ನಾನು ಬಂದು ಕೆಲಸ ಮಾಡ್ತೀನಪ್ಪ ಬೇಕಿದ್ರೆ ಅವರಿಗೆ ಅಂಥವರು ಎಲ್ಲರೂ ಗೆದ್ರೆ ನಮ್ಮ ಪುಣ್ಯ ಆದರೆ ಭಾಳ ಕಡೆ ಗೆಲ್ಲುವಂಥ ಸಾಧ್ಯತೆಗಳು ಕಡಿಮೆ ಇದೆ ಆದ್ದರಿಂದ ನಾವು ಪೊಲಿಟಿಕಲ್ ರೆಪ್ರೆಸೆಂಟೇಷನಲ್ಲಿ ಕೇಳಬೇಕಾದ ಏನಂದರೆ ನಮಗೊಂದು ಎಮ್ ಎಲ್ ಸಿ ಸೀಟ್ ಕೊಡಿ ಅಂತ ಎಮ್ ಎಲ್ ಸಿಟ್ ಕೇಳಿ ನೀವು ಈಗ ಅಪ್ಪರ್ ಹೌಸ್ ಇರೋದು ಎಂಥದಕ್ಕೆ ಅಂದರೆ ಬುದ್ಧಿವಂತರನ್ನು ಲೇಖಕರನ್ನು ಲೈಂಗಿಕ ಅಲ್ಪಸಂಖ್ಯಾತರನ್ನ ರೆಪ್ರೆಸೆಂಟ್ ಮಾಡಬೇಕು ಯಾಕಂದರೆ ಅವರಿಗೆ ಚುನಾವಣೆಯಲ್ಲಿ ನಿಂತು ಗೆಲ್ಲುವ ಮನಮೋಹನ್ ಸಿಂಗೇ ಗೆಲ್ಲಿಲ್ಲ ಸ್ವಾಮಿ ಚುನಾವಣೆಯಲ್ಲಿ ಇನ್ನು ಉಳ್ದವ್ರದ್ದು ಬಿಡಿ ಅವ್ರನ್ನ ಮತ್ತು ಲೋಕಸಭೆಗೆ ತಂದು ಪ್ರೈಮ್ ಮಿನಿಸ್ಟರ್ ಮಾಡಿದ್ದು ನಾವು ಅದರಿಂದ ನಾವು ನಿರಂತರವಾಗಿ ಹೇಳ್ತಾ ಬರ್ತಾ ಇರೋದು ಹೇಳ್ತಾ ಬರಬೇಕಾದ್ದು ಒಂದು ಏನಂದರೆ ನಮಗೆ ಪರಿಷತ್ತಿನಲ್ಲಿ ಒಂದು ಒಂದು ಅವಕಾಶ ಕೊಡಿ ಅಂತ ಯಾರ್ಯಾರಿಗೆ ಕೊಡ್ತಾರೆ ಮರದ್ದು ಇನ್ನೂರು ಕೋಟಿ ಮುನ್ನೂರು ಕೋಟಿ ಕೊಟ್ಟವರೆಲ್ಲ ಎಮ್ ಎಲ್ ಸಿಗಳಾಗಿ ಅಲ್ಲಿ ಹೋಗಿ ಕೂತ್ಕೊಳ್ತಾರೆ ದಿಸ್ ಇಸ್ ನಾನ್ಸೆನ್ಸ್ ಅದು ಇದ್ದದು ಲೇಖಕರಿಗೆ ತುಂಬ ಒಳ್ಳೆಯ ವಿದ್ಯಾವಂತರು ಬರಹಗಾರರೆಲ್ಲ ಇದ್ರಲ್ಲಿ ಈಗ ನನಗೆ ಒಬ್ಬ ಬರಹಗಾರರನ್ನು ತೋರಿಸಿ ಅಲ್ಲಿ ಎಲ್ಲ ಐನೂರು ಕೋಟಿ ಸಾವಿರ ಕೋಟಿ ಕೊಟ್ಟು ಬರುವವರು ಪಾರ್ಟಿಗೆ ದುಡ್ಡು ಕೊಡೋದು ಅಲ್ಲಿ ಬಂದು ಕೂತುಕೊಳ್ಳೋದು ಆಮೇಲೆ ಅವ್ರು ಏನು ಮಾಡ್ತಾರೆ ಅಂತ ನಮಗಂತೂ ಗೊತ್ತಿಲ್ಲ ನಾನು ಡೆಲ್ಲಿಯಲ್ಲಿದ್ದಾಗ ಒಂದು ಡೆಲ್ಲಿ ಕರ್ನಾಟಕ ಸಂಘ ಅಂತ ಕಟ್ಟಿದೆ ಡೆಲ್ಲಿ ಕರ್ನಾಟಕ ಸಂಘ ಕಟ್ಟುವಾಗ ಇಪ್ಪತ್ತೆಂಟು ಜನ ಕರ್ನಾಟಕದ ಎಂ ಪಿಗಳಿದ್ದರು ಹನ್ನೆರಡು ಜನ ರಾಜ್ಯಸಭಾ ಮೆಂಬರ್ಗಳಿದ್ದರು ಸೊ ಟೋಟಲ್ ನಂಬರ್ ಆಸ್ ನಲವತ್ತು ಈ ನಲವತ್ತು ಜನರನ್ನು ಹಿಡಿದೆ ನಾನು ಡೆಲ್ಲಿಲಿ ಕರ್ನಾಟಕ ಸಂಘ ಬರ್ತಾ ಇದೆ ಯಾರಾದರೂ ಕರ್ನಾಟಕದಿಂದ ಬಂದರೆ ಅವರಿಗೆ ಉಳ್ಕೊಳ್ಳೋದಕ್ಕೆ ಒಂದು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿನ ಒಂದು ರೂಮ್ ಕೊಡಬೇಕು ಐ ಎ ಎಸ್ ಮಂತ್ರಿಗಳಿಗೆ ಕರ್ನಾಟಕ ಮೂರು ಕರ್ನಾಟಕ ಭವನ ಕಟ್ಕೊಂಡಿದ್ದಾರೆ ಕೆ ಬಿ ಒನ್ ಕೆ ಬಿ ಟು ಕೆ ಬಿ ತ್ರೀ ಕರ್ನಾಟಕ ಭವನ ಮೂರು ಇದೆ ಅಲ್ಲಿ ಹೋದರೆ ಅವರೆಲ್ಲ ಐ ಎ ಎಸ್ಗಳು ಅವರೆಲ್ಲ ಇರ್ತಾರೆ ಅಂದರೆ ಒಂದು ಒಂದು ಐನೂರು ಆರುನೂರು ಜನ ಇರುವ ಇರಬಹುದು ನನಗೆ ಗೊತ್ತಿಲ್ಲ ಐ ಎ ಎಸ್ಗಳ ಸಂಖ್ಯೆ ಟೋಟಲ್ ಕರ್ನಾಟಕದಲ್ಲಿ ಎಷ್ಟಿದೆ ಅಂತ ಗೊತ್ತಿಲ್ಲ ಒಂದು ಸಾವಿರ ಇದೆ ಅಂತ ಇಟ್ಕೊಳ್ಳಿ ಒಂದು ಸಾವಿರ ಇರುವ ಐ ಎ ಎಸ್ ಮತ್ತು ಮಂತ್ರಿಗಳಿಗೆ ಮೂರು ಕರ್ನಾಟಕ ಭವನ ಡೆಲ್ಲಿಲಿದೆ ಇದೆ ಆರು ಕೋಟಿ ಜನ ಇರುವ ಕನ್ನಡಿಗರಿಗೆ ಒಂದು ಒಂದು ಕಡೆಯಿಲ್ಲ ನಾನು ಅವಾಗ ಈ ಎಲ್ಲ ರಾಜ್ಯಸಭೆಯವ್ರನ್ನ ಕೇಳಿದೆ ತಮಿಳುನಾಡಿನ ಕಸ್ತೂರಿ ರಂಗನ್ನು ಬಿಟ್ಟರೆ ಯಾರೂ ಒಂದು ಪೈಸೆ ಕೂಡ ಕೊಡಲಿಲ್ಲ ಅವರು ಕೇಳೋದು ಕರ್ನಾಟಕ ಸಂಘ ಯಾಕೆ ಅಂತ ನಾನು ಒಬ್ಬನಿಗೆ ಕೇಳಿದೆ ನಿಮಗೆ ಎಂ ಪಿ ಯಾಕೆ ಅಂತ ಕೇಳಿದೆ ನಿಂಗೆ ಲೋಕಸಭೆ ಯಾಕೆ ಅಂತ ನಾವು ವಿ ಆರ್ ರೆಪ್ರೆಸೆಂಟಿಂಗ್ ವಿ ಯು ಆರ್ ರೆಪ್ರೆಸೆಂಟಿಂಗ್ ಹೂಮ್ ಆದರೆ ಅಪ್ಪರ ಹೊಸಿಗೆ ಹೋಗಬೇಕಾದವರು ತಮ್ಮಂತವರು ಅಕ್ಕೈ ಪದ್ಮಶಾಲೆಯವರು ಒಂದು ಅದ್ಭುತವಾದ ಪುಸ್ತಕ ಬರೆದಿದ್ದಾರೆ ಇತ್ತೀಚೆಗೆ ಚಂದ ಪುಸ್ತಕದಿಂದ ಒಂದು ಪುಸ್ತಕ ಬಂತು ದೀಪ ಹೊತ್ತಿತ್ತು ಅಂತ ಅದು ಭಾಳ ಚೆನ್ನಾಗಿದೆ ಅದು ಅದು ಎಲ್ ಜಿ ಬಿ ಟಿ ಕ್ಯೂ ಅನ್ನು ಅದಕ್ಕೆ ಪೂರಕವಾದ ಒಳ್ಳೆಯ ಪುಸ್ತಕ ಅದು ಅದು ಎಲ್ಲಿ ಅಂದರೆ ಯಕ್ಷಗಾನ ಅಂತ ಒಂದು ಆರ್ಟ್ ಫಾರ್ಮ್ ಇದೆ ಕರ್ನ ಕರಾವಳಿಯಲ್ಲಿ ಆ ಯಕ್ಷಗಾನದಲ್ಲಿ ಏನಾಗ್ತಾರೆ ಅಂತಂದರೆ ಸುಮಾರು ಇಪ್ಪತ್ತೈದು ಗಂಡುಸರು ಒಂದು ಆರು ತಿಂಗಳು ಟ್ರೂಪ್ ಕಟ್ಟಿಕೊಂಡು ಹೋಗ್ತಾರೆ ಅವರಿಗೆ ಈಗೆಲ್ಲ ಕಾರ್ ಇರ್ತದೆ ಮನೆಗೆ ಬರ್ತದೆ ಹೋಗ್ತದೆ ಬಟ್ ಒಂದು ಇಪ್ಪತ್ತು ವರ್ಷದ ಹಿಂದೆ ಅವರು ಒಂದು ಸಾರಿ ಮನೆ ಬಿಟ್ಟು ಟ್ರೂಪಿಗೆ ಹೋದರೆ ಮತ್ತೆ ಆರು ತಿಂಗಳಾದ ಮೇಲೆ ಬರುವುದು ಸೊ ಅವರ ಲೈಂಗಿಕ ಬಯಕೆಗಳನ್ನು ಆರು ತಿಂಗಳವರೆಗೆ ಅವರು ತೀರಿಸಿಕೊಳ್ಳುವುದು ಹೇಗೆ ಅದು ನಿಧಾನವಾಗಿ ಟೆಂಟಿನ ಒಳಗಡೆ ಹೋಮೋಸೆಕ್ಸ್ ಆಗಿ ಬೆಳೆಯಿತು ಹೋಮೋಸೆಕ್ಸ್ ಆಗಿ ಬೆಳೆಯುವಾಗ ಯಕ್ಷಗಾನ ರಂಗಭೂಮಿಯಲ್ಲಿ ಯಾರು ಸ್ತ್ರೀ ವೇಷ ಹಾಕ್ತಾಳಲ್ಲ ಅವಳು ಟಾರ್ಗೆಟ್ ಎಲ್ಲರಿಂದ ಚೆಂಡೆಯವರು ಮದ್ದಲೆಯವರು ಭಾಗವತರು ಎಷ್ಟೋ ಬಾರಿ ಭಾಗವತರ ಜೊತೆ ಆ ಸ್ತ್ರೀ ವೇಷದಲ್ಲಿ ಕಾಪರೇಟ್ ಮಾಡದೇ ಇದ್ದರೆ ಮರುದಿವ್ಸ ರಂಗಭೂಮಿಯಲ್ಲಿ ಅವನಿಗೆ ಭಾಗವತರು ಪದ್ಯನೇ ಕೊಡ್ತಿರಲಿಲ್ಲ ಒಂದು ಪದ್ಯ ಎರಡು ಪದ್ಯ ಕೊಟ್ಟು ಅವನ ಕ್ಯಾರೆಕ್ಟರ್ ರಂಗಭೂಮಿ ಮೇಲೆ ಎಸ್ಟಾಬ್ಲಿಷ್ ಆಗದ ಹಾಗೆ ಮಾಡಿದರೆ ನೆಕ್ಸ್ಟ್ ಇಯರ್ ಅವನಿಗೆ ತಿರುಗಾಟದಲ್ಲಿ ಟ್ರೂಪೇ ಇಲ್ಲ ಹಿ ವಿ ಲೂಸ್ ಇಸ್ ಜಾಬ್ ಇದು ಬ ಸಾವಿರದ ಒಂಬೈನೂರ ಎಂಬತ್ತ ಎಂಟರಲ್ಲಿ ಲೀಲಾ ಮತ್ತು ಇನ್ನೊಬ್ರು ಮದುವೆ ಊರ್ಮಿಳ ಏನೋ ಮದುವೆ ಆಯಿತು ನೋಡಿ ಸಲಿಂಗ ಮದುವೆ ಆದಾಗ ಅವ್ರನ್ನ ಜಾಬಂದು ತೆಗೆಯಲಾಯಿತು ಈಗ ಎಷ್ಟೋ ವಾಸಿ ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ನಾವು ತುಂಬ ಬೆಳೆದಿದ್ದೇವೆ ಬಟ್ ಆಗ ಜಾಬಂದು ತೆಗೆಯಲಾಯಿತು ನಾವೆಲ್ಲ ಅದರ ಬಗ್ಗೆ ನಮ್ಮಿಂದ ಆದ ರೀತಿಯಲ್ಲಿ ಸ್ವಲ್ಪ ಪ್ರತಿಭಟನೆ ಮಾಡಿದೆವು ಸೊ ಒಂದು ಪೊಲಿಟಿಕಲ್ ರೆಪ್ರೆಸೆಂಟೇಷನನ್ನು ನಾವು ಅಂತಿಮವಾಗಿ ಸದ್ಯಕ್ಕೆ ಭಾವಿಸುವುದಾದರೆ ನಾವು ಎಮ್ ಎಲ್ ಸಿ ಸೀಟನ್ನು ಕೊಡಬೇಕು ಅಂತ ಗಲಾಟೆ ಮಾಡಬೇಕು ಚುನಾವಣೆಗೆ ನಿಂತು ಈಗ ಸಾಹೇಬರು ಹೇಳಿದ್ದು ಮೂವತ್ತ್ಮೂರು ಪರ್ಸೆಂಟ್ ಮಹಿಳೆಯರು ಅದು ಅದು ಗಮ್ಮತ್ತುಂಟು ಅದು ನೀವು ಹೇಳಿದಾಗ ಈಗ ತೀರ್ಮಾನ ತಗೊಳ್ಳೋದು ಇಂಪ್ಲಿಮೆಂಟ್ ಎರಡು ಸಾವಿರದ ಮೂವತ್ತು ಈಗ ನೀವು ಹೇಳಿದರೆ ಅವರೊಂದು ತೀರ್ಮಾನ ತಗೊಳ್ತಾರೆ ಈಗ ನಿಮಗೆ ಎರಡು ಸಾವಿರದ ಮೂವತ್ತೈದಕ್ಕೆ ನಾವು ನಿಮಗೆ ಎಮ್ ಎಲ್ ಸಿ ಸೀಟ್ ಕೊಡ್ತೇವೆ ಅಂತ ಎರಡು ಸಾವಿರದ ಮೂವತ್ತೈದಕ್ಕೆ ನೀವಿರ್ತಿರೋ ನಾನು ಇರ್ತಿರೋ ಯಾ ನೆಕ್ಸ್ಟ್ ಇಲೆಕ್ಷನ್ಗೆ ಆಗ್ಬೇಕು ಕೊಡಿ ಅಂತ ಹೇಳ್ಬೇಕು ಅಲ್ವಾ ಈಗ ತೀರ್ಮಾನ ತಗೊಂಡು ನಾವು ಎರಡು ಸಾವಿರದ ಮೂವತ್ತೆಂಟಕ್ಕೆ ಕೊಡ್ತೇನೆ ಅಂತ ಹೇಳಿದರೆ ನಂಬುವ ಚಪ್ಪಾಳೆ ತಟ್ಟುವ ಅದರ ಪರವಾಗಿ ಬರೆಯುವ ಜನಗಳೇ ಇದ್ದಾರಲ್ಲ ನಮ್ಮ ದೇಶದಲ್ಲಿ ಸೊ ಈ ರಾಜಕೀಯ ಆಟಗಳಿದೆಯಲ್ಲ ಇದು ಭಯಾನಕ ಇತ್ತೀಚೆಗಂತೂ ತುಂಬ ಜಾಸ್ತಿ ಇದೆ ಯಾವ ರಾಜಕಾರಣಿ ಕೂಡ ಸೆನ್ಸಿಬಲ್ ಆಗಿ ಮಾತಾಡುವಂಥ ಒಂದು ಸ್ಥಿತಿಯೇ ನಮ್ಮಲ್ಲಿ ಇಲ್ಲದಿದೆ ನೋಡಿ ನಮ್ಮಲ್ಲಿ ಪ್ರೀ ಕೊಲೋನಿಯಲ್ ಪೀರಿಯಡ್ ಅಂತ ಹೇಳ್ತೀವಲ್ಲ ವಸಾಹತು ಪೂರ್ವದ ಲಿಟ್ರೇಚರನ್ನು ನೀವು ನೋಡಿದರೆ ಅಂದರೆ ಲಿಟ್ರೇಚರ್ ಇನ್ ದ ಸೆನ್ಸ್ ಬರೀ ಕಾವ್ಯ ಕಾದಂಬರಿ ಅಂತ ಅಲ್ಲ ಸ್ಕಲ್ಪ್ಚರ್ಗಳನ್ನು ನೋಡಿದರೆ ಗ್ರಂಥಗಳನ್ನು ನೋಡಿದರೆ ಪೊಯಿಟ್ರಿ ಕಾವ್ಯವನ್ನು ನೋಡಿದರೆ ಈ ಲೈಂಗಿಕ ಅಲ್ಪಸಂಖ್ಯಾತರ ಬಗೆಗೆ ನಮ್ಮಲ್ಲಿ ಈಗ ಇರುವಂಥ ದ್ವೇಷ ಇರಲಿಲ್ಲ ಅಂದರೆ ನಮ್ಮಲ್ಲಿ ಭಾಳ ಒಳ್ಳೆಯ ಸೆಕ್ಸಿನ ಬಗೆಗಿನ ಕೃತಿ ಅಂತ ನಾವೆಲ್ಲರೂ ಒಪ್ಪಿಕೊಂಡಿರೋದು ವಾತ್ಸನ ಕಾಮಸೂತ್ರ ವಾತ್ಸಾಯನ ಕಾಮಸೂತ್ರ ತೃತೀಯ ರೀತಿ ಅಂತ ಹೇಳ್ತದೆ ಅದು ಇನ್ನೊಂದು ಸೆಕ್ಸನ್ನು ಹೇಳ್ತಾನೆ ಆ ತೃತೀಯ ರೀತಿ ಸೆಕ್ಸ್ ಅದು ಗೆ ಅದು ಅದು ಕಂಪ್ಲೀಟ್ ವಿವರಣೆ ಕೊಡ್ತಾನೆ ಅವನು ಅವನಷ್ಟು ಬರಿಬೇಕು ಅಂತಂದರೆ ಆ ಕಾಲದಲ್ಲಿ ಅದು ಒಂದು ದೊಡ್ಡ ಸಿಸ್ಟಮ್ ಆಗಿ ಬೆಳೆದಿತ್ತು ಅರ್ಥ ಅದು ಇಮ್ಯಾಜಿನ್ ಮಾಡಿ ಬಡಿಯೋಕ್ಕಾಗಲ್ಲ ಅಥವಾ ಹಿ ಹಿಮ್ಸೆಲ್ಫ್ ಮೇ ಬಿ ಎ ಗೆ ಇರ್ಬೋದು ಹೂ ನೋಸ್ ವಿ ಡೋಂಟ್ ನೋ ಎಷ್ಟೋ ಜನ ಇದು ಭಾರತೀಯ ಸಂಸ್ಕೃತಿ ಹಿಂದೂ ಸಂಸ್ಕೃತಿಗೆ ಹೊಂದೋಲ್ಲ ಅಂತ ಹೇಳ್ತಾರೆ ಹಿಂದೂ ಸಂಸ್ಕೃತಿಯ ಪ್ರಮುಖ ಟೆಕ್ಸ್ಟ್ಗಳಲ್ಲೇ ಇದೆಯಲ್ಲಪ್ಪಾ ನಿಮಗಿದು ಈಗವಾ ಹಿಂದೂ ಸಂಸ್ಕೃತಿ ಹುಟ್ಟುಕೊಂಡಿದ್ದು ನೀವು ಹೇಳ್ತೀರಿ ಐದು ಸಾವಿರ ವರ್ಷಗಳಷ್ಟು ಹಿಂದೆ ಇತ್ತು ಅಂತ ಭಕ್ತರಂತೂ ಹತ್ತು ಸಾವಿರ ವರ್ಷಗಳಷ್ಟು ಹಿಂದೆ ಅಂತ ಹೇಳ್ತಾರೆ ಆ ಟೆಕ್ಸ್ಟ್ಗಳು ಇದೆಯಲ್ಲ ನೀವು ನಾರದ ಸ್ಮೃತಿ ಆಮೇಲೆ ಕೌಟಿಲ್ಯನ ಅರ್ಥಶಾಸ್ತ್ರ ಆಮೇಲೆ ವಾತ್ಸಾಯನ ಕಾಮಸೂತ್ರ ಇದರಲ್ಲಿ ಭಾಳ ಅದ್ಭುತವಾದ ನೆರೇಷನ್ಗಳು ಗೇ ಸೆಕ್ಸ್ ಬಗ್ಗೆ ವೆದರ್ ಯು ಲೈಕ್ ಇಟ್ ಆರ್ ನಾಟ್ ದಸ್ ಡಿಫರೆಂಟ್ ನಾವು ಇನ್ನೊಂದು ಮನುಷ್ಯನನ್ನು ಗೌರವದಿಂದ ಕಾಣುವಂಥ ಮನೋ ಅಭಿಪ್ರಾಯ ಬೆಳೆಸಿಕೊಂಡ್ರೆ ಸಾಕು ಅಂತ ಭಾಳ ಚೆನ್ನಾಗಿ ಹೇಳ್ತಾರೆ ನಾನು ಕಂಪ್ಲೀಟ್ಲಿ ಅಗ್ರಿ ನಮ್ಮ ನ್ಯಾಯಾಧೀಶರ ಜೊತೆಗೆ ಹಾಗಾಗಿ ಈಗ ತಮಿಳಿನಲ್ಲಿ ತಮಿಳಿನ ಸಂಗಮ್ ಲಿಟ್ರೇಚರ್ನಲ್ಲಿ ರೋಂಚನ್ ಎಂಬವನು ಪಿಸುರಂತಿಯಾರ್ ಈ ಎರಡು ಹೆಸರು ಬ ಎರಡು ಗಂಡಸರು ಎರಡು ಗಂಡಸರು ಕವಿ ಅವರ ಬಗ್ಗೆ ಎಷ್ಟು ಪ್ಯಾಷನೇಟಾಗಿ ಬರೀತಾನೆ ಅಂತಂದರೆ ಅವರು ಬೇರೆ ಬೇರೆ ಜಾಗದಲ್ಲಿ ಒಂದೇ ದಿವಸ ಸತ್ತು ಹೋಗ್ತಾರೆ ಅವರು ಅಟೇ ಬೇರೆ ಬೇರೆ ಜಾಗ ಒಟ್ಟಿಗೆ ಸಾಯೋದಿಲ್ಲ ಅವರು ಆದರೆ ಗಂಡಿನ ಮೇಲೆ ಗಂಡು ಮಲಗಿದ ಚಿತ್ರ ಬರ್ತದೆ ಪ್ಲಸ್ ಅವರು ಎಷ್ಟು ಪ್ಯಾಷನ್ನೇಟಾಗಿ ಬದುಕಿದ್ರು ಅಂತಂದರೆ ಅಂತ ಕವಿ ಬರೀತಾನೆ ಸೊ ನಮ್ಮ ದ ಗ್ರೇಟೆಸ್ಟ್ ಲಿಟ್ರೇಚರ್ ಸಂಗಮ ಲಿಟ್ರೇಚರ್ ದ ಗ್ರೇಟೆಸ್ಟ್ ವರ್ಕ್ ವಾತ್ಸಾಯನ ಕಾಮಸೂತ್ರ ನಾರದ ಸ್ಮೃತಿ ಇಸ್ ಆಲ್ಮೋಸ್ಟ್ ಮನುಸ್ಮೃತಿಯ ಇನ್ನೊಂದು ರೂಪ ಅದು ಅದನ್ನು ಕಂಟೆ ಏನು ಒಂಥರ ಕಂಡೆನ್ಸ್ ಮಾಡಿ ಕೊಟ್ಟ ಕೃತಿ ಅದು ಚರಕನ ಶುಶ್ರೂಷ ಸಂಹಿತೆಯಲ್ಲಿ ಅವನು ಹೋಮೋಸೆಕ್ಸ್ ಬಗ್ಗೆ ಮಾತಾಡ್ತಾನೆ ಅವನು ಹೆಣ್ಣು ಹೆಣ್ಣು ಗಂಡು ಗಂಡು ಅಂತ ಮಾತಾಡ್ತಾನೆ ಅವನು ಸೊ ಚರಕ ಭಾಳ ದೊಡ್ಡ ಭಾರತೀಯ ವಿಜ್ಞಾನಿ ಎಂಥದ್ದು ನಮ್ಮ ಗಣಪತಿಯ ಎಂಥೇಳಿದು ಪ್ಲಾಸ್ಟಿಕ್ ಸರ್ಜರಿ ಮಾಡಿದ ಎಲ್ಲ ಇವರು ಹಿಂದುತ್ವದವರು ಹೇಳ್ತಾರೆ ಅವರು ಮಾಡಿದ ಪ್ಲಾಸ್ಟಿಕ್ ಸರ್ಜರಿ ಬಗ್ಗೆ ಹೇಳ್ತಾರೆ ಅವರು ಹೇಳಿದ ಗೇ ಸೆಕ್ಸ್ ಬಗ್ಗೆ ಯಾಕೆ ಮಾತಾಡಲ್ಲ ಅಂದರೆ ಇದು ಸಿಲೆಕ್ಟಿವ್ ಅಪ್ರೋಚ್ ಅಂತ ಅರ್ಥ ಸೊ ವಿ ನಾಟ್ ಟ್ರ್ಯಾಪ್ಡ್ ಬೈ ದಿಸ್ ಆರ್ಗ್ಯುಮೆಂಟ್ಸ್ ಹೀಗಾಗಿ ನಮ್ಮ ಶಾಸ್ತ್ರಗಳು ಈ ಸೆಕ್ಸನ್ನು ಗುರುತಿಸಿವೆ ಗಂಭೀರವಾಗಿ ಗುರುತಿಸಿವೆ ಮತ್ತು ಅಡ್ವೈಸ್ ಕೂಡ ಕೊಟ್ಟಿವೆ ಅದು ಹೆಂಗಿರಬೇಕು ಏನಿರಬೇಕು ಅಂತ ಅಡ್ವೈಸ್ ಕೂಡ ಕೊಟ್ಟಿವೆ ಸೊ ಆ ಅರ್ಥದಲ್ಲಿ ಪ್ರೀ ಕೊಲೋನಿಯಲ್ ಅಲ್ಲಿ ನಮಗೆ ಅಂಥ ಸಮಸ್ಯೆ ಇರಲಿಲ್ಲ ಮುಘಲ್ ಪೀರಿಯಡಲ್ಲಿ ಆಫ್ಕೋರ್ಸ್ ಸ್ವಲ್ಪ ಸಮಸ್ಯೆ ಬಂದಿದೆ ಮುಘಲ್ರು ಇದನ್ನು ಅನ್ಯಾಚುರಲ್ ಸೆಕ್ಸ್ ಅಂತ ಕರೆದ್ರು ಅದು ಅನ್ಯಾಚುರಲ್ ಅಂತ ಮುಘಲ್ರು ಕರೆದದ್ದು ಈಗ ಇವರು ಹೇಳೋದು ಎಷ್ಟೋ ಬಾರಿ ನಾವು ಮುಸ್ಲಿಮರಿಗೂ ಬೈತೇವೆ ಹಾಗೆ ಹೀಗೆ ಅಂತ ಆದರೆ ಅವರು ಹೇಳಿದನ್ನು ಒಪ್ಪಿಕೊಂಡು ಪ್ರಾಕ್ಟೀಸ್ಗೂ ಕೂಡ ತರ್ತೇವೆ ದಿಸ್ ಇಸ್ ದ ಕಾಂಟ್ರಡಿಕ್ಷನ್ ನಮ್ಮ ವಿಸಿಬಿಲಿಟಿಯನ್ನು ಹೆಚ್ಚು ಮಾಡಬೇಕು ಕೋರ್ಸ್ ನೀವು ಅದರ ಬಗ್ಗೆ ಯಾವ ಸಂಕೋಚ ಕೂಡ ಇಟ್ಕೊಳ್ಬಾರ್ದು ಜನಗಣತಿ ಬಂದಾಗ ನಮ್ಮ ನಮ್ಮ ಸಂಖ್ಯೆ ಅದು ಇಪ್ಪತ್ನಾಲ್ಕರಲ್ಲಿ ಬರಲಿ ಇಪ್ಪತ್ತೈದರಲ್ಲಿ ಬರಲಿ ನಾವು ಜನಗಣತಿ ಮಾಡೋರ ಮೇಲೆ ಪ್ರೆಷರ್ ಹಾಕಬೇಕು ಮತ್ತು ಜನಗಳ ನಡುವೆ ಕೂಡ ಪ್ರೆಷರ್ ಹಾಕಿ ನೀನು ನಿನ್ನನ್ನು ಸರಿಯಾಗಿ ಗುರುತಿಸಿಕೊ ಅನ್ಲೆಸ್ ಯು ಐಡೆಂಟಿಫೈ ಯುವರ್ ಸೆಲ್ಫ್ ಯು ನಾಟ್ ಗೆಟ್ ಜಸ್ಟಿಸ್ ಯು ನಾಟ್ ಗೆಟ್ ಜಸ್ಟಿಸ್ ಅದನ್ನು ಮಾಡಬೇಕು ಮತ್ತು ನನ್ನ ಪ್ರಕಾರ ಪೊಲಿಟಿಕಲ್ ನಾನು ಅದನ್ನು ಹೇಳ್ತೀನಿ ನನಗೆ ಎಲ್ಲೆಲ್ಲಿ ಅವಕಾಶ ಸಿಗ್ತಾರೋ ನಾನು ಹೇಳ್ತೀನಿ ಲೈಂಗಿಕ ಅಲ್ಪಸಂಖ್ಯಾತರನ್ನು ಒಬ್ಬರನ್ನಾದರೂ ನೀವು ರಾಜ್ಯಸಭೆಗೆ ತರಬೇಕು ಡೆಲ್ಲಿಯಲ್ಲಿಯೂ ಹೇಳ್ತೇನೆ ನಾನು ರಾಜ್ಯಸಭೆಗೆ ತನ್ನಿ ಅಂತ ಕರ್ನಾಟಕದಲ್ಲಿ ಹೇಳ್ತೇನೆ ಅದನ್ನು ವಿಧಾನ ಪರಿಷತ್ತಿಗೆ ಒಬ್ಬರನ್ನ ತನ್ನಿ ಯಾರು ನೀವು ನೀವು ವಿಧಾನ ಪರಿಷತ್ ನಾನು ಅದನ್ನು ಹೇಳುವುದಿಲ್ಲ ಪರ್ಸನಲ್ ಅದು ವಿಧಾನ ಪರಿಷತ್ತಿಗೆ ಟ್ರೈ ಮಾಡುವವರ ಲೆಕ್ಕ ನೋಡಬೇಕು ನೀವು ಯಾವ್ಯಾವ ರೀತಿಯಿಂದ ಟ್ರೈ ಮಾಡ್ತಾರೆ ಅಂತ ನೋಡಬೇಕು ನೀವು ಹಬ್ಬಬ್ಬಾ ಹೆಚ್ಚಿನವರು ನಮ್ಮ ಗೆಳೆಯರೇ ಅದು ನಾವು ನಮ್ಮ ಸಾಮಾನ್ಯ ಭಾಷೆಯಲ್ಲಿ ಟೆವೆಲ್ ಹಾಕೋದು ಅಂತ ಹೇಳ್ತಾರೆ ನಾವೆಲ್ಲ ಈ ಕೆಂಪು ಬಸ್ಸಲ್ಲಿ ಹೋಗ್ತಾ ಇದ್ದಾಗ ಸೀಟ್ ಸಿಕ್ಕದಿದ್ದರೆ ಕಿಟಕಿಯಲ್ಲಿ ಹಾರಿ ಒಂದು ಟೆವೆಲ್ ಹಾಕಿಬಿಡೋದು ಆಮೇಲೆ ಯಾರಾದರೂ ಬಂದು ಅದರ ಮೇಲೆ ಕೂತ್ರೆ ಲೇ ನಾನು ಆಗಲೇ ಟವೆಲ್ ಹಾಕಿದ್ದೇನೆ ಅಂತ ಅವನತ್ರ ಗಲಾಟೆ ಈ ಟೆವೆಲ್ ಹಾಕಿದವರ ಹತ್ರ ಎಷ್ಟು ಟವೆಲ್ ಮಾರಾಟ ಆಗಿದೆ ಅಂತ ಗೊತ್ತಿಲ್ಲ ನನಗೆ ಬಟ್ ಇಸ್ ಟ್ರೈಯಿಂಗ್ ಹಾರ್ಡ್ ಸೊ ನಾವು ನೀವೊಂದು ಕಾರ್ಯಸೂಚಿಯನ್ನು ತಯಾರಿ ಮಾಡಿಕೊಂಡು ಯು ಹ್ಯಾವ್ ಟು ಹ್ಯಾವ್ ಎ ಆ್ಯಕ್ಷನ್ ಪ್ಲ್ಯಾನ್ ಪ್ರಾಪರ್ ಆ್ಯಕ್ಷನ್ ಪ್ಲ್ಯಾನ್ ಆ್ಯಂಡ್ ಯು ಶುಡ್ ಹ್ಯಾವ್ ಎ ಟಾರ್ಗೆಟ್ ಕ್ಲಿಯರ್ ಟಾರ್ಗೆಟ್ ನಾವು ಎಲ್ಲಿ ರೀಚ್ ಆಗಬೇಕು ಮಾಡ್ಕೊಂಡು ಹೋದರೆ ಆಗ್ತದೆ ಮತ್ತು ಇದು ಆಗಿದೆ ಅಂಕಿ ಅಂಶಗಳು ಏನೇ ಇರಲಿ ಪ್ರತಿ ಮಾನವನು ಕೂಡ ಘನತೆಯಿಂದ ಬದುಕಬೇಕು ಅಂತ ಭಾವಿಸೋರಲಿ ನಾನು ಕೂಡ ಒಬ್ಬ ಅದು ನಮಗೆ ಸಂವಿಧಾನ ಕೊಟ್ಟದು ಸಂವಿಧಾನ ಕೊಟ್ಟ ಹಕ್ಕು ಅದು ಆಮೇಲೆ ತೀರಾ ಅಗತ್ಯ ಬಿದ್ದರೆ ತೀರಾ ಅಗತ್ಯ ಬಿದ್ದರೆ ಸಂವಿಧಾನ ತಜ್ಞರು ಸಾಹೇಬ್ರಂಥವ್ರು ಇದ್ದಾರೆ ಇಲ್ಲಿ ಸಂವಿಧಾನದಲ್ಲಿ ಸೂಕ್ತ ತಿದ್ದುಪಡಿಯನ್ನು ಮಾಡಿದರೂ ಕೂಡ ಏನು ಅಪರಾಧ ಅಲ್ಲ ಅದು ಸೂಕ್ತ ತಿದ್ದುಪಡಿಯನ್ನು ಎಷ್ಟೋ ವಿಷಯದಲ್ಲಿ ನಾವು ತಿದ್ದುಪಡಿಗಳನ್ನು ಈಗ ತರಬೇಕಾಗಿದೆ ಅಗತ್ಯ ಬಿದ್ದರೆ ಅದಕ್ಕೂ ಕೂಡ ನಾವು ಹೋರಾಟ ಮಾಡಬೇಕು ಭಾರತ ದೇಶದಲ್ಲಿರುವ ಲೈಂಗಿಕ ಅಲ್ಪಸಂಖ್ಯಾತರ ಬಗ್ಗೆ ನಮಗೆ ಸರಿಯಾದ ಅಂಕಿಅಂಶಗಳು ಇವತ್ತಿನವರೆಗೆ ಸಿಗ್ತಾ ಇಲ್ಲ ಬರೀ ಲೈಂಗಿಕ ಅಲ್ಪಸಂಖ್ಯಾತರ ಮತ್ತೆ ಅಲ್ಲ ಅನೇಕ ವಿಷಯಗಳ ಬಗ್ಗೆ ಇವತ್ತು ನಮಗೆ ಸಿಗುವ ಅಂಕಿ ಅಂಶಗಳು ಕ್ಯಾಪಿಟಲಿಸಮಿಂದ ನಿಯಂತ್ರಿತವಾಗಿದೆ ಅದು ನೀವು ಮಹಿಳೆಯ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಟ್ರಾನ್ಸ್ಜೆಂಡರ್ನ ನಂಬರಿಗೆ ಸಂಬಂಧಪಟ್ಟ ಹಾಗೆ ಭಾರತ ಸರ್ಕಾರ ಕೊಡುವ ಅಂಕಿಅಂಶ ಹೊಂದಿರ್ತದೆ ತಮ್ಮಂಥವರು ಸಂಘಟನೆ ಮಾಡಿಕೊಂಡು ನೀವು ನಮಗೆ ಕೊಡುವ ಅಂಕಿಅಂಶಗಳು ಒಂಥರ ಇರ್ತದೆ ಅಂತಾರಾಷ್ಟ್ರೀಯವಾಗಿ ಕೆಲವು ಸಂಘ ಸಂಸ್ಥೆಗಳು ಇವತ್ತು ಕೆಲಸ ಮಾಡ್ತವೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ಅನಂತರ ಭಾರತದ ಮಾರುಕಟ್ಟೆ ಜಗತ್ತಿಗೆ ತೆರೆಕೊಂಡ ಮೇಲೆ ಅನೇಕ ಎನ್ ಜಿ ಒಗಳು ಬಂದು ಭಾರತದಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದವು ಎರಡು ಸಾವಿರದ ಹದಿನಾಲ್ಕರ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಎನ್ ಜಿ ಒಗಳಿಗೆ ಕಡಿವಾಣ ಹಾಕಲಾಯಿತು ಆದರೂ ನಮಗೆ ಅಂತಾರಾಷ್ಟ್ರೀಯವಾದಂಥ ಕೆಲವು ಯೂನಿಸೆಫ್ ಇರ್ಬೋದು ಅಥವಾ ಹೂ ಇರ್ಬೋದು ಡಬ್ಲ್ಯೂ ಎಚ್ ಎಚ್ ಓ ಇರ್ಬೋದು ಅಥವಾ ಬೇರೆ ಬೇರೆ ಸಂಸ್ಥೆಗಳು ನಮಗೆ ಥರ್ಡ್ ಜೆಂಡರ್ ಬಗ್ಗೆ ಅಥವಾ ಲೈಂಗಿಕ ಅಲ್ಪಸಂಖ್ಯಾತರ ಬಗ್ಗೆ ಕೆಲವು ಅಂಕಿಅಂಶಗಳನ್ನು ಕೊಡ್ತವೆ ಇದು ಯಾವುದಕ್ಕೂ ತಾಳಮೇಳ ಇಲ್ಲ ಇಲ್ಲೇ ನಾವು ದಾರಿ ತಪ್ಪಿದ್ದೀವಿ ನೋಡಿ ನಾವು ಎಷ್ಟು ಜನ ಇದ್ದೇವೆ ಎಂಬುದೇ ನಮಗೆ ಗೊತ್ತಿಲ್ಲ ಇದು ಇದು ಒಂದು ನಾವು ಕೆಲಸ ಮಾಡಬೇಕಾದ್ರು ಅಂದರೆ ನೋಡಿ ಇದು ಯಾಕೆ ಹೇಳ್ತಿದ್ದೀನಂದರೆ ಎರಡು ಸಾವಿರದ ಹನ್ನೊಂದರ ಸೆನ್ಸಸ್ ನಿಮಗೆ ಆನ್ಲೈನಲ್ಲಿ ಸಿಗ್ತದೆ ಅದರಲ್ಲಿ ನಮ್ಮ ಬಗ್ಗೆ ಅಂದರೆ ಲೈಂಗಿಕ ಅಲ್ಪಸಂಖ್ಯಾತರ ಬಗ್ಗೆ ಬೇಕಾದಷ್ಟು ಮಾಹಿತಿಗಳು ಸಿಗುವುದಿಲ್ಲ ಈಗ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಇನ್ನೊಂದು ಜನಗಣತಿ ಆಗಬೇಕಾಗಿತ್ತು ಸಾವಿರದ ಒಂಬೈನೂರ ಒಂದರಿಂದ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಜನಗಣತಿ ನಡೀತಾ ಬಂದಿದೆ ಮೊದಲ ಬಾರಿಗೆ ಅದು ಆಗದೇ ಇದ್ದದ್ದು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಅದಕ್ಕೊಂದು ಕಾರಣ ಇದೆ ಯಾಕಂದರೆ ಕೊರೋನಾ ಬಂತು ಆವಾಗ ಜನಗಣತಿ ಮಾಡಲಿಕ್ಕೆ ಆಗಲಿಲ್ಲ ಆಯಿತು ಎರಡು ಸಾವಿರದ ಇಪ್ಪತ್ತೊಂದು ಹೋಯಿತು ಇಪ್ಪತ್ತೆರಡು ಹೋಯಿತು ಇಪ್ಪತ್ತ ಮೂರಕ್ಕಾದರೂ ಅದನ್ನು ಈ ವರ್ಷ ನಾರ್ಮಲ್ ಇತ್ತು ಅದು ಆದರೆ ಮಾಡಲಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾಡಲ್ಲ ಅಂತೆ ಯಾಕಂದರೆ ಎಲೆಕ್ಷನ್ ಬರ್ತದೆ ಅಂತ ಸೊ ನನಗೆ ನನಗನಿಸಿದಾಗ ಎರಡು ಸಾವಿರದ ಇಪ್ಪತ್ತೈದು ಅಥವಾ ಇಪ್ಪತ್ತಾರರಲ್ಲಿ ಜನಗಣತಿ ಆಗ್ತದೆ ಇದು ಒಂದು ಈ ಜನಗಣತಿ ಆಗುವಾಗ ಅದನ್ನು ಮಾಡಿದ ಮೇಲೆ ಅದರ ಅಂಕಿಅಂಶಗಳನ್ನು ಪಬ್ಲಿಕ್ಕಿಗೆ ಜನಗಳಿಗೆ ಕೊಡಲಿಕ್ಕೆ ಮತ್ತೆ ಆರು ಏಳು ವರ್ಷ ತಗೊಳ್ತಾರೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಮಾಹಿತಿಗಳು ನಮಗೆ ಸಿಕ್ಕಿದ್ದು ಎರಡು ಸಾವಿರದ ಹದಿನೇಳರಲ್ಲಿ ಅಂದರೆ ಮಿನಿಮಮ್ ಐದು ವರ್ಷ ಅಂತ ಆಯಿತು ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜನಗಣತಿ ನಮಗೆ ನಮಗದರ ಮಾಹಿತಿ ಸಿಗುವಾಗ ಎರಡು ಸಾವಿರದ ಮೂವತ್ತಾಯಿತು ಅಂದರೆ ಎರಡು ಸಾವಿರದ ಮೂವತ್ತರವರೆಗೆ ನಾವು ಮಾತನಾಡ್ತಾ ಇರೋದು ರೆಪ್ರೆಸೆಂಟೇಷನ್ ಬಗ್ಗೆ ಮಾತಾಡ್ತಾ ಇರೋದು ಎರಡು ಸಾವಿರದ ಹನ್ನೊಂದರ ಜನಗಣತಿಯನ್ನು ಆಧರಿಸಿ ಅಂದರೆ ಕಾಲದಿಂದ ನಾವು ಸುಮಾರು ಇಪ್ಪತ್ತು ವರ್ಷ ಹಿಂದೆ ಇದ್ದೇವೆ ಹೌ ಟು ಲುಕ್ ಫಾರ್ವರ್ಡ್ ಎಂಬುದು ಮೇಜರ್ ಸಮಸ್ಯೆ ಆದ್ದರಿಂದ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕಾಗಲಿ ಇಪ್ಪತ್ತೈದಾಗಲಿ ಜನಗಣತಿ ನಡೀತಾ ಇದ್ದಾಗ ತಾವೆಲ್ಲರೂ ಕೂಡ ಮುತುವರ್ಜಿ ವಹಿಸಿ ರೆಪ್ರೆಸೆಂಟೇಷನ್ ಏನಿದೆ ಅದನ್ನು ನಿಖರವಾಗಿ ದಾಖಲಿಸುವಂಥ ಕೆಲಸವನ್ನು ಮಾಡಲೇಬೇಕು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ